प्रचलित वाहिनी वीक्षक प्रभु नमस्कार ना प्रदीप पूजारी नावत मैसूर सुप्रसिद्ध स्थल चामुंडी बेट के बंदी चामुंडेश्वरी देविया ने स्थल चामुंडेश्वरी देवी इले ने अंत जनर नंबिके स्थल शक्ति देवत स्थल अंत नम्तर ना हिंदे का मूर्ति महिषासुर मर्दन स्थल इत सो ही स्थल जन नम्तर हेच्ची भक्त नडेक स्थल परचय पुट प्रयत्न निम्बे ಚಾಮುಂಡಿ ಬೆಟ್ಟ ಈ ಹೆಸರು ಇಲ್ಲಿನ ಮೂಲ ದೇವತೆಯಾದ ಚಾಮುಂಡೇಶ್ವರಿ ತಾಯಿಯಿಂದ ಬಂದಿದ್ದರು ಈ ಬೆಟ್ಟದ ಮೂಲ ಹೆಸರು ಮಹಾಬಲಗಿರಿ ಈ ಸ್ಥಳವನ್ನ ಸುಮಾರು 10ನೇ ಶತಮಾನದ ಕಾಲಕಾಗಲೇ ಪುಣ್ಯಕ್ಷೇತ್ರವೆಂದು ಪರಿಗಣಿಸಲಾಗಿತ್ತು ಇದಕ್ಕೆ ಮಬ್ಬೆಲದ ತೀರ್ಥ ಮಾರ್ಬಲ ತೀರ್ಥ ಮಾರ್ಬಳ ತೀರ್ಥ ಮಹಾಬಲ ತೀರ್ಥ ಮೊದಲಾದ ಹೆಸರುಗಳಿದ್ದವು ಚಾಮುಂಡಿ ದೇವಾಲಯದ ಎಡಕ್ಕೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇಲ್ಲಿನ ಮೂಲ ದೈವವಾದ ಮಹಾಬಲೇಶ್ವರನ ದೇವಸ್ಥಾನವಿದೆ ಮಹಾಬಲೇಶ್ವರನ ಗುಡಿಯ ಹಿಂಭಾಗದಲ್ಲಿ ವಿಜಯನಾರಾಯಣ ದೇವಾಲಯವಿದೆ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಸ್ಥಾನದ ಮೂಲ ಭಾಗವು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಆನಂತರ ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವು ಹಲವಾರು ಬದಲಾವಣೆಗಳನ್ನು ಕಂಡಿತು ಮುಮ್ಮಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ದೇವಸ್ಥಾನದ ಈಗಿರುವ ಸ್ವರೂಪ ಪಡೆಯಿತು ಹೀಗೆ ಮೈಸೂರು ಅರಸರ ಕಾಲದಲ್ಲಿ ಅವರ ಕುಲದೇವಿಯಾದ ಚಾಮುಂಡೇಶ್ವರಿಗೆ ಪ್ರಾಮುಖ್ಯತೆ ಹೆಚ್ಚುತ್ತಿದ್ದಂತೆ ಆಕೆಯ ಆಲಯವು ವಿಸ್ತಾರಗೊಂಡು ನಿಧಾನವಾಗಿ ಮಹಾಬಲನ ಪ್ರಾಮುಖ್ಯತೆ ಇಳಿಮುಖಗೊಂಡಿರಬಹುದು ಚಾಮುಂಡಿ ಬೆಟ್ಟದ ಸುಮಾರು ಅರ್ಧ ಎತ್ತರದಲ್ಲಿ ಸುಂದರವಾದ ಕರಿಕಲ್ಲಿನ ನಂದಿ ವಿಗ್ರಹವು ಬೆಟ್ಟದ ಪ್ರಮುಖ ಪ್ರವಾಸಿ ಆಕರ್ಷಣೆಯಲ್ಲಿ ಒಂದಾಗಿದೆ ಇದನ್ನ ಕಟ್ಟಿಸಿದ್ದು ದೊಡ್ಡ ದೇವರಾಜ ಒಡೆಯರು ಸರಳ ಸುಂದರವಾದ ಕಿರುಗೆಜ್ಜೆ ಗಂಟೆಗಳ ಕುಸುರಿ ಅಲಂಕಾರವನ್ನ ಹೊಂದಿದ ಇದು ಸುಮಾರು 16 ಅಡಿ ಎತ್ತರ ಮತ್ತು 25 ಅಡಿ ಉದ್ದವಿದೆ ಬೆಟ್ಟದ ಮೇಲೆ ಸುಂದರವಾದ ಒಂದು ಮಹಿಷಾಸುರನ ವಿಗ್ರಹವಿದೆ ಬಲಗೈನಲ್ಲಿ ಹಾವನ್ನು ಎಡಗೈನಲ್ಲಿ ಖಡ್ಗವನ್ನು ಹಿಡಿದ ಬೀರಿದ ಕಣ್ಣುಗಳ ಮಹಿಷಾಸುರನ ವಿಗ್ರಹವು ಸಹ ಬೆಟ್ಟದ ಪ್ರಮುಖ ಆಕರ್ಷಣೆಯಾಗಿದೆ ಈ ವಿಗ್ರಹವು ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಚಾಮುಂಡಿಯು ಪಾರ್ವತಿಯ ಅವತಾರಗಳಲ್ಲಿ ಒಂದು ಅಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯವು ದೇವಿಯ ವಿವಿಧ ರೂಪಗಳ ಆರಾಧನೆಗೆ ಮೀಸಲಾಗಿದೆ ವಿಜಯನಗರದ ಕಾಲದಲ್ಲಿ ಬಹು ವೈಭವದಿಂದ ನಡೆಯುತ್ತಿದ್ದ ಉತ್ಸವವನ್ನ ಆ ಸಾಮ್ರಾಜ್ಯದ ಸಾಂಸ್ಕೃತಿಕ ಉತ್ತರಾಧಿಕಾರಿಗಳು ಎನಿಸಿದ ಮೈಸೂರಿನ ಅರಸರು ನಡೆಸಿಕೊಂಡು ಬಂದರು ದಸರಾ ಉತ್ಸವದ ಕೊನೆಯ ದಿನವಾದ ವಿಜಯದಶಮಿಯು ಕೆಟ್ಟದ್ದರ ಮೇಲಿನ ಸಾತ್ವಿಕತೆಯ ವಿಜಯವನ್ನ ಸಂಕೇತಿಸುತ್ತದೆ ಮಾರ್ಕಂಡೇಯ ಪುರಾಣ ದೇವಿ ಭಾಗವತದ ಮೊದಲಾದ ಹಲವಾರು ಪುರಾಣಗಳು ಚಾಮುಂಡಿಯ ಕಥೆಯನ್ನ ಚಿತ್ರಿಸುತ್ತವೆ ದೇವತೆಗಳಿಗೆ ಶಿಷ್ಟರಿಗೆ ಕಂಟಕನಾಗಿದ್ದ ಮಹಿಷಾಸುರನ ಸಂಹಾರಕ್ಕಾಗಿ ಸಕಲ ದೇವತೆಗಳ ತೇಜಸ್ಸಿನ ಸಾರವನ್ನೊಳಗೊಂಡು ಆದಿಶಕ್ತಿಯು ಅವತರಿಸುತ್ತಾಳೆ ಚಂಡಮುಂಡರೆಂಬ ದೈತ್ಯರನ್ನ ವಧಿಸಿ ಚಾಮುಂಡೇಶ್ವರಿಯಾಗುತ್ತಾಳೆ ಮಹಿಷನನ್ನ ವಧಿಸಿ ಮಹಿಷಾಸುರ ಮರ್ದಿನಿಯಾಗುತ್ತಾಳೆ ಜನದ ಪರಂಪರೆಯಲ್ಲಿ ಬರುವ ಚಾಮುಂಡಿಯ ಕಥೆ ವರ್ಣರಂಜಿತವಾದುದು ಉಜ್ಜಯಿನಿಯ ಬಿಜ್ಜಳ ರಾಜನಿಗೆ ವೀರರಲ್ಲಿ ವೀರರಾದ 7 ಜನ ಹೆಣ್ಣು ಮಕ್ಕಳು ಅವರು ಕಾರಣಾಂತರದಿಂದ ಜಗಳವಾಡಿಕೊಂಡು ಅರಮನೆ ಬಿಟ್ಟು ದಕ್ಷಿಣ ದೇಶಕ್ಕೆ ಬಂದು ಬೇರೆ ಬೇರೆ ಕಡೆ ನೆಲೆಸುತ್ತಾರೆ ಅವರಲ್ಲಿ ಹಿರಿಯಳಾದ ಉರಿಮಸಣಿಯು ಪಿರಿಯ ಪಟ್ಟಣದಲ್ಲಿ ನೆಲೆಸುತ್ತಾಳೆ ಕೊನೆಯವಳಾದ ಚಾಮುಂಡಿ ನೆಲೆಸಲು ಸ್ಥಳ ಹುಡುಕುತ್ತಿದ್ದಾಗ ಮಹಿಷಮಂಡಲವೆಂಬ ಸುಂದರವಾದ ಪ್ರದೇಶ ಅವಳ ಗಮನಕ್ಕೆ ಬರುತ್ತದೆ ಆದರೆ ಅಲ್ಲಿನ ರಕ್ಕಸರ ಒಡೆಯನಾದ ಮಹಿಷಾಸುರನು ಅವಳನ್ನ ಎದುರಿಸಿ ನಿಲ್ಲುತ್ತಾನೆ ಈತನೊಡನೆ ಸೆಣಸಾಡುವಾಗ ರಕ್ಕಸನ ಮೈಯಿಂದ ಉದುರಿದ ಪ್ರತಿಯೊಂದು ಹನಿ ರಕ್ತಕ್ಕೂ ನೂರಾರು ಮಂದಿ ರಕ್ಕಸರು ಹುಟ್ಟಿಕೊಳ್ಳುತ್ತಾ ಯುದ್ಧ ವಿಷಮಯವಾಗುತ್ತದೆ ಆಗ ಉಂಟಾದ ಕ್ರೋಧದಿಂದ ಚಾಮುಂಡಿಯ ಮೈ ಬಿಸಿಯೇರಿ ಬೆವರಲು ಆರಂಭಿಸುತ್ತಾಳೆ ಆ ಬೆವರು ನೆಲಕ್ಕೆ ಸೋಕಿದಾಗ ಅದರಿಂದ ಉರಿಮಾರಿ ಹುಟ್ಟಿಕೊಳ್ಳುತ್ತಾಳೆ ಮಹಿಷನ ಮೈಯಿಂದ ರಕ್ತ ಹರಿಯುತ್ತಿದ್ದಂತೆ ಅದನ್ನ ನೆಲ ಮುಟ್ಟಲು ಬಿಡದೆ ತನ್ನ ಉರಿನಾಲಿಗೆಯಿಂದ ನೆಕ್ಕುತ್ತಾ ಸಾಗುತ್ತಾಳೆ ಉರಿಮಾರಿ ಹೀಗೆ ಅವಳ ಸಹಾಯದಿಂದ ಚಾಮುಂಡಿಯು ಮಹಿಷಾಸುರನನ್ನ ಮುಗಿಸುತ್ತಾಳೆ ಆನಂತರ ಈ ಉರಿಮಾರಿ ಅಲ್ಲೇ ಚಾಮುಂಡೇಶ್ವರಿ ಬೆಟ್ಟದ ಪಕ್ಕದ ಉತ್ತನೂರಿನಲ್ಲಿ ನೆಲೆಸಿ ಉತ್ತನಹಳ್ಳಿ ಮಾರೆಮ್ಮನೆಂದು ಪ್ರಸಿದ್ಧಳಾಗುತ್ತಾಳೆ ಈಕೆಗೆ ಜ್ವಾಲಾಮಾಲಿನಿ ಜ್ವಾಲಾತ್ರಿಪುರ ಸುಂದರಿ ಎಂಬ ಹೆಸರು ಇದೆ ಮಹಿಷಮಂಡಲವನ್ನ ವಶಪಡಿಸಿಕೊಂಡ ಚಾಮುಂಡಿ ಮಹಾಬಲಗಿರಿಯಲ್ಲಿ ನೆಲೆಸುತ್ತಾಳೆ
ಇನ್ನು ಮೈಸೂರಿಗೆ ಆ ಪ್ರಾಂತ್ಯದ ಪುರಾತನ ದೊರೆಯಾದ ಮಹಿಷನ ಕಾರಣದಿಂದ ಮಹಿಷಮಂಡಲ ಎಂಬ ಹೆಸರಿದ್ದು ಅದೇ ಕ್ರಮೇಣ ಮಹಿಷನ ಊರು ಮೈಸೂರು ಎಂಬುದಾಗಿರಬಹುದು ಅಶೋಕನ ಕಾಲದಲ್ಲಿ ಮಹಾದೇವನೆಂಬ ತೇರವಾದಿಯನ್ನ ಧರ್ಮ ಪ್ರಚಾರಕ್ಕಾಗಿ ಮಹಿಷಮಂಡಲದ ಕಡೆಗೆ ಕಳುಹಿಸಿದ್ದಾಗಿ ಉಲ್ಲೇಖಗಳಿವೆ ಆದರೆ ಮಹಿಷಮಂಡಲವು ಯಾವಾಗಿನಿಂದ ಮೈಸೂರು ಎಂದು ಆಯಿತು ಅನ್ನೋದು ಸ್ಪಷ್ಟವಾಗಿಲ್ಲ ಈಗಿನ ಮೈಸೂರು ಪ್ರಾಂತ್ಯಕ್ಕೆ ಮಹಿಷಮಂಡಲವೆಂಬ ಹೆಸರು ಬಹುಕಾಲದಿಂದ ಇದೆ ಚಾಮುಂಡಿ ಬೆಟ್ಟವು ಮೈಸೂರು ಅರಮನೆ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದ್ದು ಬಸ್ನ ವ್ಯವಸ್ಥೆ ಇದೆ ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಎತ್ತರವಿರುವ ಈ ಬೆಟ್ಟವು ಪುರಾಣ ಪ್ರಸಿದ್ಧವಾದುದು ಇತಿಹಾಸ ಪ್ರಸಿದ್ಧವಾದುದು ಮೈಸೂರಿನ ನಗರ ದೇವತೆಯಾದ ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿದ್ದಾಳೆ ಚಂಡಮುಂಡರನ್ನ ಕೊಂದಿದ್ದರಿಂದ ಆಕೆ ಚಾಮುಂಡಿ ಮಹಿಷಾಸುರನನ್ನ ಕೊಂದಿದ್ದರಿಂದ ಆಕೆ ಮಹಿಷಮರ್ದಿನಿ ಈಕೆ ಮೈಸೂರು ಅರಸರ ಕುಲದೇವಿ ಮತ್ತು ಇದೇ ಕಾರಣಕ್ಕೆ ಮೈಸೂರು ರಾಜ್ಯದ ನಾಡದೇವಿ ಕೂಡ